हाय फ्रेंड्स, इवत नानु सिंपल आगी उल्दिरो दोसे हिट्टली येगे टेस्टी आगी नियु इन्नों थरा दोसे माड़बोदु अन्त हेल कुड़तीनी। आयता इदु एष्ट टेस्टी आगी रतंदरे वेजिटेबल्स तिन्ना दवरेल्ला तिन्द बिड़तारे गोत्ता गला इदरल वेजिटेबल्स इदे अन्त स्टार्ट माड़ना। फस्ट नम्गे निन्नेदु उल्दिरो अन्त दोसे हिट्टिद्रे अदक्के हाकोळ्ळि। ನಾವೇನೇನು ತಗೊಂಡಿದ್ದೀವಂದರೆ ಕ್ಯಾರೆಟ್ಟು, ಈರುಳ್ಳಿ ಎರಡು, ಮತ್ತು ಒಂದು ಸಣ್ಣದ ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನಿದು. ಈ ಚಾಪರ್ ಇದೆ ನೋಡಿ, ವೆಜಿಟೇಬಲ್ ಚಾಪರ್, ಅದಕ್ಕೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ ಅದನ್ನು. ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಿಟ್ಟಿಗೆ ಹಾಕಿ ಕಲಸ್ಕೊಂಡ್ಬಿಡ್ತೀನಿ. ಹಿಟ್ಟೊಳಗೆ ನೋಡಿ ಎಷ್ಟು ಸಣ್ಣ ಸಣ್ಣ ಚಾಪರಲ್ಲ ಮಾಡ್ಕೊಳ್ಳೋಣ. ಈರುಳ್ಳಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ, ಅದನ್ನೆಲ್ಲ ಚಾಪರಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಯೂಸ್ ಆಗುತ್ತೆ ಚಾಪರ್ ತಂದುಬಿಟ್ರೆ ಮನೆಗೆ. ಯಾಕೆಂದರೆ ಇದು ಅಡುಗೆ ಬರೋದವರು ಕೂಡ ಆರಾಮ್ಸೆ ಇದರಲ್ಲಿ ಚಾಪ್ ಮಾಡ್ಕೋಬೋದು ನೋಡಿ, ಇಷ್ಟು ಸಣ್ಣ ಸಣ್ಣಗೆ ಚಾಪ್ ಆಗುತ್ತೆ. ಇದನ್ನು ನಾವು ಈಗ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಯಾವುದ್ಯಾವುದು? ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಮತ್ತು ಈರುಳ್ಳಿ, ಇದು ಮೂರನ್ನು ಉಳಿದಿರೋ ಹಿಟ್ಟಿಗೆ ಹಾಕ್ಕೊಂಬಿಡಿ. ಈಗ ಯಾವಾಗಲೂ ನೀವು ಉತ್ತಪ್ಪ ಮಾಡಿ ಮಾಡಿ ಬೋರಾದರೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿದರೆ ಮಕ್ಕಳಿಗೆಲ್ಲ ಗೊತ್ತಾಗಲ್ಲ ಅದರಲ್ಲಿ ವೆಜಿಟೇಬಲ್ ಇರೋದು. ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡ್ಬಿಡಬೇಕು. ಇದು ಮೇಲಿಂದ ಹಾಕೋ ಅವಶ್ಯಕತೆ ಇದೆ. ಹಿಟ್ಟಿಗೆ ಹಾಕ್ಕೊಂಡು ಅದು ತರಕಾರಿ ಹಾಕಿರೋದ್ರಿಂದ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ಟೇಸ್ಟ್ಗೆ. ಹಿಟ್ಟಲ್ಲಿ ಫಸ್ಟೇ ಇರುತ್ತೆ ಇದು, ತರಕಾರಿಗಳಿಗೋಸ್ಕರ. ಈಗ ನೋಡಿ, ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಬಿಸಿ ತವಾ ಮೇಲೆ. ಎಷ್ಟು ಟೇಸ್ಟ್ ಆಗುತ್ತಂದರೆ ಇದು. ಇದು ಜಸ್ಟ್ ಒಂದು ಸೌಟ್ ತಗೊಂಡು ಹಾಕ್ಕೋಬೇಕು. ಅದೇನು ಹರಡಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂಚೂರು ಪ್ರೆಸ್ ಮಾಡಿಕೊಂಡು ಸಣ್ಣ ಸಣ್ಣ ದೋಸೆ, ಮೀಡಿಯಮ್ ಸೈಜ್ ದೋಸೆ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾಕಂದರೆ ಅವರು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ನೋಡಿ, ಅಂಥವ್ರಿಗೆ ಈ ಥರ ಮೋಸ ಮಾಡಿ ನಾವು ತಿನ್ನಿಸ್ಬಿಡ್ಬೋದು. ಆಮೇಲೆ ಒಂದು ಸೌಟ್ ಹಾಕ್ಕೊಂಡು ಜಸ್ಟ್ ಒಂಚೂರು ಆಮೇಲೆ ನೀವು ಆ್ಯಪ್ ಮಾಡಿದರೆ ಸಾಕು. ಸಾಫ್ಟಾಗಿ ಟೇಸ್ಟಿಯಾಗಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸಿರೋಂಥ ಮಿಕ್ಸ್ಚರನ್ನು ಹಾಕ್ಕೊಂಡು ನಾವು ಮುಚ್ಚಿಬಿಟ್ಟು ಎರಡು ಕಡೆಯೂ ಕಾಯಿಸ್ಕೊಳ್ಬೇಕು. ಇದಾಗಿದೆ ನೋಡಿ, ಒಂದು ಸೈಡ್ ಆಗಿದೆ ನೋಡಿ, ಎಷ್ಟು ಹೆಂಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವು ಬ್ಯಾಕ್ ಸೈಡ್ ಉಳ್ಕೊಂಡು ಇಡೀ ಮನೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ನಮಗೆ, ಕರಿ ಮಳೆ ಬರ್ತಾ ಇದೆ. ಪಕ್ಕದ ಮನೆಯವರೆಲ್ಲ ಬರ್ಬೋದು, ಏನ್ರಿ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ನೋಡಿಬೇಕಾದ್ರೆ. ನೋಡಿ, ಈ ಸೈಡು ಇಷ್ಟು ಕಲ್ಲರ್ ಬಂದರೆ ಸಾಕು, ಈಗ ಇದು ರೆಡಿ ಆಯಿತು. ಈಗ ಇದ್ರ ಜೊತೆ ನಾವು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ, ಮಾಮೂಲಿ ರೆಗ್ಯುಲರ್ ಕಾಯಿ ಚಟ್ನಿ. ಎಷ್ಟು ಟೇಸ್ಟಿ ಆಗುತ್ತೆ ನೀವು ಮಾಡಿ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.